ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಫುಲ್ ಬಾಡಿ ಪರ್ಮನೆಂಟ್ ಲೈಟ್ ಆಗೋದಕ್ಕೆ ಒಂದೊಳ್ಳೆ ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ. ಸೊ ಆ ಕಾರಣಕ್ಕಾಗಿ ನಾನು ಈ ದಿನ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಇದು ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಯಾರ್ಯಾರಿಗೆ ನಮ್ಮ ಫುಲ್ ಬಾಡಿ ಲೈಟ್ ಆಗಬೇಕು, ಗ್ಲೋ ಆಗಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಪಡ್ತಿರ್ತಾರೋ, ಸೊ ಅಂಥವ್ರಿಗೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನು ಅಕ್ಕಿಯ ನೀರನ್ನು ತೆಗೆದುಕೊಂಡಿದ್ದೀನಿ. ಅಕ್ಕಿಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ನಂತರ ಕಿವುಚಿ ಈ ಒಂದು ನೀರನ್ನು ತೆಗೆದುಕೊಂಡಿದ್ದೀನಿ. ಸುಮಾರು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯ ನೀರು ನಮಗೆ ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ. ಸೊ ಅಕ್ಕಿಯ ನೀರಲ್ಲಿ ತುಂಬಾ ಒಳ್ಳೆ ಗುಣಗಳಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೇಯ್ನಾಗಿ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಸಹ ಕೂಡ ಅಕ್ಕಿಯ ನೀರು ತುಂಬಾ ಒಳ್ಳೆಯದು. ಯಾರ್ಯಾರಿಗೆ ನಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಬೇಕು ಅಂತ ಆಸೆ ಪಡ್ತಿರ್ತೀರೋ, ಸೊ ಅಂಥವ್ರಿಗೆಲ್ಲ ಅಕ್ಕಿ ನೀರು ತುಂಬಾ ಹೆಲ್ಪ್ ಆಗುತ್ತೆ ಗ್ಲಾಸ್ ಸ್ಕಿನ್ ಆಗಬೇಕು ಅಥವಾ ಕೊರಿಯನ್ ಸ್ಕಿನ್ ಬೇಕು ಅಂದವ್ರಿಗೆ. ಸೊ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ನೀರಿಗೆ ನಾನು ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ಜೇನುತುಪ್ಪ ಬಂದು ಇದೊಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು. ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿನ ತೇವಾಂಶವನ್ನು ಕಾಪಾಡೋದಕ್ಕೆ ಸಹ ಕೂಡ ಜೇನುತುಪ್ಪ ತುಂಬ ಅಂದರೆ ತುಂಬಾ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಮುಖ ಎಲ್ಲ ಸಹ ಕೂಡ ಸುಕ್ಕುಗಟ್ಟಿದರೆ ಅಂದರೆ ರಿಂಕಲ್ಸ್ ಇದ್ದರೆ, ಸೊ ಅದನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ಜೇನುತುಪ್ಪ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬಹುದು. ಸೊ ನಂತರ ನಾನು ಇದಕ್ಕೆ ಬಳಸ್ತಾ ಇರುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ನಿಂಬೆಹಣ್ಣಿನ ರಸ. ಸುಮಾರು ಒಂದು 4-5 ಹನಿಗಳಾಗುವಷ್ಟು ನಾನು ಇಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಎನ್ನುವ ಅಂಶ ಹೇರಳವಾಗಿದ್ದು ನಿಮ್ಮ ತ್ವಚೆಯನ್ನು ಇನ್ಸ್ಟೆಂಟ್ ಆಗಿ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಂಟ್ಯಾನ್ನ ಹೋಗಲಾಡಿಸೋದಕ್ಕೆ ತುಂಬಾ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬಹುದು. ಅದರ ಜೊತೆಗೆ ಇದೊಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ತ್ವಚೆಯನ್ನು ಆರೋಗ್ಯಕರವಾಗಿ ಬೆಳ್ಳಗೆ ಮಾಡೋದ್ರ ಜೊತೆಗೆ ಮುಖದಲ್ಲಿನ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬಹುದು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಜೇನುತುಪ್ಪ, ನಿಂಬೆಹಣ್ಣಿನ ರಸ ಮತ್ತು ಅಕ್ಕಿಯ ನೀರು ಕ್ಲೀನಾಗಿ ಒಂದಕ್ಕೊಂದು ಬೆರಿಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಇದನ್ನು ಸಂಪೂರ್ಣವಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಮಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನೀವು ಸ್ನಾನ ಮಾಡೋದಕ್ಕಿಂತ ಒಂದು 15 ಮುಂಚಿತವಾಗಿ ಈ ಒಂದು ನೀರನ್ನು ಅಥವಾ ಈ ಒಂದು ಹೋಮ್ ರೆಮಿಡಿನ ನೀವು ನಿಮ್ಮ ಫುಲ್ ಬಾಡಿಗೆ ಹಚ್ಕೊಳ್ಬೇಕಾಗತ್ತೆ. ಸೊ ಹಚ್ಚಿದ ನಂತರ ಒಂದು 15 ಬಿಟ್ಟು ನೀವು ಆದಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನವನ್ನು ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನೀವು ವಾರಕ್ಕೆ 2 ಬಾರಿಯಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಹಚ್ಚಿ ನೀವು ಸ್ನಾನ ಮಾಡೋದ್ರಿಂದ ಫುಲ್ ಬಾಡಿ ಎಷ್ಟೇ ಕಪ್ಪಗಿದ್ರೂ ಸಹ ಕೂಡ ಲೈಟ್ ಆಗುತ್ತೆ, ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಈ ಒಂದು ಹೋಮ್ ರೆಮಿಡಿನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ನ ಫಾಲೋ ಆರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.